ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮನೆ ಊಟ ಏಜೆ ಸರ್ಗೆ ಅಡ್ಜಸ್ಟ್ ಆಯ್ತೋ ಇಲ್ವೋ? ಪ್ರೀತಿಯಿಂದ ಏನೇ ಬಡಿಸಿದ್ರು ಅಮೃತನೇ ಬೀಗ್ರೆ. ಹಾಗಿದ್ರೆ ಭಾವಂಗ್ ಹಿಡಿಸ್ಲಿಲ್ಲ ಅನ್ಸತ್ತೆ. ಹಾಗೇನಿಲ್ಲ, ಊಟ ಚೆನ್ನಾಗಿತ್ತು. ಹಾಗಲ್ಲ ಬಾಬಾ, ನಿಮಗೆ ಪ್ರೀತಿಯಿಂದ ಅಕ್ಕ ಮಾತ್ರ ಬಡ್ಸಕ್ ಸಾಧ್ಯ ಅಲ್ವಾ? ಅದಕ್ಕೆ ಹಾಗಂದೆ. ಚುಕ್ಕಿ ಸುಮ್ಮನೆ ಇರು ನೀನು ಸ್ವಲ್ಪ. ಟೈಮ್ ಆಯ್ತು, ಹೊರಡೋಣ. ಒಂದ್ ನಿಮಿಷ. ಯಾಕಜ್ಜಿ? ಹೇಳ್ತೀನಿ, ಈಗ ಇಲ್ಲಿಂದ ನಾನೊಬ್ಳೆ ಹೊರಡ್ತೀನಿ, ನೀವಿಬ್ರು ಇಲ್ಲೇ ಇರ್ತೀರ. ನೀನು ನಿನ್ ಹೆಂಡತಿ ಈ ಮನೇಲೇ ಇರ್ಬೇಕು, ನಾನ್ ಹೇಳೋವರೆಗೂ ಆ ಮನೆಗೆ ಬರಬಾರ್ದು ಅಂದೆ. ನಿಜವಾಗ್ಲು? ಹೌದಮ್ಮ, ಒಂದೆರಡು ದಿನ ಆಫೀಸು ಬಿಸ್ನೆಸ್ಸು ಎಲ್ಲ ಮರೆತು ಇಲ್ಲಿ ಆರಾಮಾಗಿದ್ದೀನಿ. ನಾನು ಆಮೇಲೆ ನಿಮಗೆ ಹೇಳ್ತೀನಿ, ಅವಾಗ ಹೊರಟು ಬನ್ನಿ. ಸರ್, ತೊಂದರೆ ಆಗುತ್ತೆ ಅನ್ನೋದಾದ್ರೆ ಬೇಡ ಬಿಡಿ. ಅಯ್ಯೋ ಸರ್, ಆತರ ಏನು ಪ್ರಾಬ್ಲಮ್ ಅಂತಿಲ್ಲ. ಇನ್ಫ್ಯಾಕ್ಟ್ ಲೀಲಾ ಎಲ್ಲಿರ್ತಾಳೋ ಅಲ್ಲಿರ್ತೀನಿ. ಐ ಅಬ್ಸಲ್ಯೂಟ್ಲಿ ಹ್ಯಾವ್ ನೋ ಇಶ್ಯೂಸ್. ಆಹಾ, ಅಳಿಯನೇ ನಮ್ಮ ಮನೇಲಿ ಇರ್ತಾರೆ ಅಂದ್ರೆ ಸಾಕ್ಷಾತ್ ಕುಬೇರನ್ ಖಜಾನೆನೆ ನಮ್ಮ ಮನೇಲಿದ್ದ ಹಾಗೆ. ಈ ಗ್ಯಾಪ್ನಲ್ಲಿ ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ನಮ್ಮ ಮನೆ ಮಿನಿ ಕುಬೇರನ್ ಖಜಾನೆನೆ ಆಗ್ಬಿಡುತ್ತೆ. ಸರಿ, ಹಾಗಿದ್ರೆ ನಾನು ಇನ್ನು ಹೊರಡ್ತೀನಿ. ಅಜ್ಜಿ ಹುಷಾರು. ಬಾಯ್ ಬಾಯ್. ರೀ, ವೆಲ್ಕಮ್ ಟು ನಮ್ ಮನೆ. ಹೇಳಿ ಮಾ. ಬಿಗ್ರೆ, ಒಂದ್ ವಿಷಯ ಹೇಳೋಕೆ ಮರ್ತು ಬಿಟ್ಟಿದ್ದೆ. ಪುರೋಹಿತರು ಜಾತಕ ನೋಡಿದಾಗ ಹೇಳಿದ್ರು, ಮರುಮಾಂಗಲ್ಯ ಧಾರಣೆ ಆಗೋವರೆಗೂ ರಾಮ್ಲೀಲಾ ಒಟ್ಟಿಗೆ ಇರಬಾರ್ದಂತೆ. ಈಗ ಅವರಿಬ್ರು ನಿಮ್ಮನೇಲಿ ಇರೋದ್ರಿಂದ ಅವರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಅಯ್ಯೋ, ಏನ್ ಹೇಳ್ತಾ ಇದ್ದೀರಮ್ಮ? ಇಂಥ ಮುಖ್ಯವಾದ ವಿಷಯ ಮೊದ್ಲೇ ಹೇಳೋದಲ್ವಾ? ರೇವತಿ ಈಗಾಗ್ಲೇ ಅವರಿಬ್ರು ಒಂದ್ ರೂಮ್ ಅಲ್ಲಿ ಬಿಟ್ಟು ಬಂದಿದ್ದಾಳೆ, ಈಗ ಏನ್ ಮಾಡಕ್ಕಾಗತ್ತಮ್ಮ? ಅಯ್ಯಯ್ಯೋ ಬಿಗ್ರೆ, ನಾನಂತ ಅವ್ರಿಗೆ ಹೇಳಕ್ ಆಗೋದಿಲ್ಲ. ನೀವ್ ಅವ್ರಿಗೆ ಹೇಗೆ ಹೇಳ್ತಿರೋ ನನಗ್ ಗೊತ್ತಿಲ್ಲಪ್ಪ. ಒಟ್ಟಲ್ಲಿ ಜವಾಬ್ದಾರಿ ನಿಮ್ದು. ಕೈ ಕಾಲೇ ಆಡ್ತಾ ಇಲ್ಲ, ಏನ್ ಮಾಡಕ್ಕಾಗತ್ತ ಇವಾಗ? ರೇವತಿ, Zee5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.